ಯಡಿಯೂರಪ್ಪನವ್ರದ್ದು. ಶಿಕಾರಿಪುರದಿಂದ ಅವರು ರಾಜಕೀಯ ಪ್ರಾರಂಭ ಮಾಡಿಬಿಟ್ಟು ಆ ಪುರಸಭೆಯ ಒಂದು ಅಧ್ಯಕ್ಷರು, ಸದಸ್ಯರು, ಆಮೇಲೆ ಭಾರತೀಯ ಜನಸಂಘದ ಅಧ್ಯಕ್ಷರು, ಶಿವಮೊಗ್ಗ ಜಿಲ್ಲಾಧ್ಯಕ್ಷರು, ಆಮೇಲೆ ಭಾರತೀಯ ಜನಸಂಘದ ಪ್ರಾಂತ್ಯ ಅಧ್ಯಕ್ಷರು ಏನೇನು ಮಾಡಿ ತಮ್ಮ ಸ್ವಂತ ಸಾಮರ್ಥ್ಯದಿಂದ ಸುಮಾರು ಹೆಚ್ಚು ಕಡಿಮೆ 30-40 ವರ್ಷದಿಂದ ಕಷ್ಟಬಿಟ್ಟು ಏಕಾಂಗಿಯಾಗಿ ಹೋರಾಟ ಮಾಡಿಬಿಟ್ಟು ತಮ್ಮ ಏಕಾಂಗಿ ಹೋರಾಟದಿಂದ ಎಲ್ಲ ಜನರನ್ನು ಒಟ್ಟುಗೂಡಿಸ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಒಂದು ಅಧಿಕಾರಕ್ಕೆ ತರಬೇಕಾದ್ರೆ ಯಡಿಯೂರಪ್ಪನವ್ರದ್ದು ಒಂದು ಕೊಡುಗೆ, ಅವರ ಒಂದು ಶ್ರಮ, ಅವರ ಒಂದು ಧೈರ್ಯ, ಏಕಾಂಗಿ ಏನು ಮಾಡಬಲ್ಲ ಅನ್ನೋದಕ್ಕೆ ಯಡಿಯೂರಪ್ಪ ಉದಾಹರಣೆ. ಆಮೇಲೆ ಶಿಕಾರಿಪುರದಲ್ಲಿ ಕೆಲವರು ಯುವಕರು ಏನಾದ್ರು ಒಂದು ಇದಕ್ಕೆ ಹೋರಾಟ ಗಿರಾಟ ಮಾಡಬೇಕಾದ್ರೆ ಯಡಿಯೂರಪ್ಪನವ್ರು ಎಲ್ಲ ನಿಂತರು. ಕೆಲವರಿಗೆ ಕೇಳಿದರು, ಒಂದು ವೇಳೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಇಲ್ಲ ಅಂತಂದ್ರೆ ನೀವ್ಯಾರು ಏನು ಮಾಡೋದಿಲ್ವಾ? ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ಕೆಲಸ ಮಾಡಬೇಕು, ಎಲ್ಲರೂ ಒಂದು ಪಾರ್ಟಿಯ ನ್ಯಾಯಯುತವಾಗಿ ಸತ್ಯಯುತವಾಗಿ ಹೋರಾಟ ಮಾಡಬೇಕು. ನಮ್ಮ ನ್ಯಾಯವೇ ನಮಗೆ ಜಯ ತಂದು ಕೊಡ್ತದೆ, ನಮ್ಮ ಸತ್ಯವೇ ನಮ್ಮನ್ನು ಕಾಪಾಡುತ್ತೆ. ಈ ರೀತಿಯಾಗಿ ರಾಜಕೀಯವನ್ನು ಪ್ರಾರಂಭ ಮಾಡಿ ಶಿಕಾರಿಪುರದಲ್ಲಿ ಭಾರತೀಯ ಜನಸಂಘದ ಒಂದು ಅತ್ಯಂತ ಉನ್ನತ ಮಟ್ಟಕ್ಕೆ ತಂದು ಜಿಲ್ಲಾ ಮಟ್ಟ, ಇವತ್ತು ಕರ್ನಾಟಕದ ಏನು ಒಂದು ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಿದ್ದಾರೆ. ಅವರ ಕೊಡುಗೆ ಬಹಳಷ್ಟು ಇದೆ, ಅವರ ತ್ಯಾಗ ಬಹಳಷ್ಟು ಇದೆ, ಅವರ ಶ್ರಮ ಬಹಳಷ್ಟು ಇದೆ. ಊಟ ತಿಂಡಿ ಇಲ್ಲದೇ ಪಕ್ಷ ಕಟ್ಟಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಶ್ರಮ, ಅವರು ಇದು ಏನಿದೆ ಅಂತ ನಾನು ಕಣ್ಣಾರೆ ನೋಡಿದವನು. ನನ್ನ ಹೆಸರು ಎಸ್ ನರಸಿಂಹಮೂರ್ತಿ ಅಂತ. ಶಿಕಾರಿಪುರದಲ್ಲಿ ಅವರಿಂದ ಮಿಲ್ಲಿಂದ ಹೊರಗೆ ಹಾಕಿದಾಗ ಅವರಿಗೊಂದು ಬಾಡಿಗೆ ಮನೆ ಯಾರೂ ಕೊಡಲಿಲ್ಲ. ಇವನು ರಾಜಕೀಯದ ಮನುಷ್ಯ, ಇವನು ಏನು ಮಾಡ್ತಾನೋ ಏನೋ, ನಾಳೆ ಬಾಡಿಗೆ ಒಳಗೆ ಬಂದವನು ಹೊರಗೆ ಬಿಡೋದಿಲ್ಲ ಅಂಥೇಳಿ ಇವರಿಗೊಂದು ಬಾಡಿಗೆ ಮನೆ ಯಾರೂ ಕೊಡಲಿಲ್ಲ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗೆ. ಆವಾಗ ನನ್ನ ಹತ್ರ ಬಂದ ಯಡಿಯೂರಪ್ಪ ಒಂದ್ಸಲ, ಏನು ಸರ್ ಕೇಳಿದೆ, ನರಸಿಂಹಮೂರ್ತಿ ಇಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದು ಬಾಡಿಗೆ ಮನೆ ಕೊಡೋದಿದೆ ಅಂತೆ, ಕೊಡುತ್ತೀನಪ್ಪ. ಸರ್ ನೀವು ಶಿಕಾರಿಪುರದ ಪುರಸಭೆ ಅಧ್ಯಕ್ಷರು ಅದೆಲ್ಲ ಆಗಿದ್ದೀರಿ, ನಿಮಗೆ ಬಾಡಿಗೆ ಮನೆ ಯಾರು ಕೊಡಲ್ಲ ಅಂತಾರೆ ಸರ್, ಹೋಗಿ ಸರ್ ನನ್ನೇನು ಕೇಳ್ತೀರಿ ಸರ್ ಅಂತ. ಹಂಗಲ್ಲ ನರಸಿಂಹಮೂರ್ತಿ, ನಾನಲ್ಲಿ ಕೇಳಿದೆ ಯಾರು ಬಾಡಿಗೆ ಮನೆ, ನೀವು ರಾಜಕೀಯದ ಮಂದಿ ನಾಳೆ ಒಳಗೆ ಹೋದ್ಮೇಲೆ ಮನೆ ಬಿಟ್ಟು ಮತ್ತೆ ಬಾಡಿಗೆ ಆಗುತ್ತೆ ಇಲ್ವೋ ಅಂತ ಎಲ್ಲ ನನಗೆ ಕೊಡ್ತಾ ಇಲ್ಲ ನರಸಿಂಹಮೂರ್ತಿ. ಇಲ್ಲೊಂದು ಮನೆಯಲ್ಲಿ ಪುಂಡ್ಲಿಕಪ್ಪ ಅಂತ ಒಬ್ಬರಿದ್ದಾರೆ, ಚಿಪ್ಪಿಗುರು ಪೈಕಿ ಅವರು, ಬಟ್ ಅವ್ರದ್ದು ಮನೆ ಅಲ್ಲಿ ಒಂದು ಎರಡು ಇದೆ, ಅದರಲ್ಲಿ ಒಂದು ಖಾಲಿ ಇದೆ ಅಂತ ನಾನು ಕೇಳಿದ್ದಕ್ಕೆ ನನಗೆ ಕೊಡೋದಿಲ್ಲ ಅಂತಂದರು. ಯಾರು ಕೇಳಿದ್ರೆ ಹೇಳ್ತೀರಿ ಅಂತಂದಿದ್ದಕ್ಕೆ ನಿನ್ನ ಹೆಸರು ಹೇಳಿದ್ರು ನನಗೆ. ನಮ್ಮ ಪಕ್ಕದಲ್ಲಿ ಸುಧಾ ಕಾಫಿ ಬಾರ್ ಅಂತ ಭಟ್ರಿದ್ದಾರೆ, ಅವರು ನಿಮಗೆ ಮನೆ ಬಾಡಿಗೆ ಕೊಡಿ ಅಂದರೆ ನಾವು ಕೊಡ್ತೀವಿ ಅಂತಂದರು. ಹಂಗಂದ್ರಪ್ಪ ಕೊಡ್ಸಪ್ಪ ಬಾಡಿಗೆ ಮನೆ ಅಂತ ಬಂದರು ಯಡಿಯೂರಪ್ಪ. ಅದಕ್ಕೆ ನಾನು ಅಂದೆ ಬಾರಪ್ಪ ಅಲ್ಲಿ ಹೋಗೋಣ ಅಂತ ನನ್ನ ಕರೆದ್ರು. ಪುಂಡ್ಲಿಕಪ್ಪ ಅಂತ ನನ್ನ ಸುಧಾ ಕಾಫಿ ಬಾರ್ ಪಕ್ಕನೇ ಇತ್ತು ಅವ್ರ ಜವಳಿ ಅಂಗಡಿ. ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ ಸರ್, ನಾನು ಮಾತಾಡ್ತೀನಿ, ನಾನು ಅಲ್ಲಿಗೆ ಬರೋದಿಲ್ಲ, ಅವ್ರನ್ನ ಇಲ್ಲಿ ಕರೀರಿ ಸರ್ ಅಂತ ಅಂದೆ. ಯಡಿಯೂರಪ್ಪ ಹೋದರು, ಅವ್ರನ್ನ ಕರ್ಕೊಂಡು ಬಂದರು, ಕೂತರು ನಮ್ಮದು ಕಾಫಿ ಬಾರಲ್ಲಿ, ನಾನು ಯಡಿಯೂರಪ್ಪನವರು ಅವ್ರು ಪುಂಡ್ಲಿಕಪ್ಪ ಅಂತ ಅವರು ಆ ಮನೆ ಓನರ್ ಇದ್ದರು. ಬಟ್ರೆ ನಿಮ್ಮ ಯಡಿಯೂರಪ್ಪಗೆ ಮನೆ ಬಾಡಿಗೆ ಬೇಕಂತೆ, ಕೊಡಿ, ಅದಕ್ಕೆ ನನಗೇನು ಕೇಳ್ತೀರಿ ಅಂತಂದೆ. ಈ ರಾಜಕೀಯದ ಮಂದಿ ನಂಬೋದು ಕಷ್ಟ, ಅವರು ನಾಳೆ ಏನೋ ಒಳಗೆ ಹೋದಾಗ ಒಂದು ಆಮೇಲೆ ಮತ್ತೊಂದು ಹಾಕ್ತಾರೆ, ಅದಕ್ಕೆ ನೀವು ಹೇಳಿದ್ರೆ ನಾನು ಬಾಡಿಗೆ ಮನೆ ಕೊಡ್ತೀನಿ, ಇಲ್ಲದ್ರೆ ಈ ಯಡಿಯೂರಪ್ಪನವ್ರಿಗೆ ನಾನು ಬಾಡಿಗೆ ಮನೆ ಕೊಡ್ದಿಲ್ಲ ಅಂತ ಅಂದರು. ಆಯಿತು ಕೊಡಿ ಅಂತಂದೆ ನಾನು. ಹಂಗಾದ್ರೀಗ ಕೊಡಿ ಅಂತ ನೀವು ಹೇಳ್ತೀರಿ, ನಾಳೆ ಬಿಡಿಸ್ಬೇಕಾದ್ರೆ ನೀವೇ ಬಿಡಿಸ್ಕೊಡ್ತೀರ ಮನೆನಾ ಅಂತ ನನಗೆ ಅವ್ರು ಕೇಳಿದರು, ಆ ಮನೆ ಓನರ್ ಇದ್ದವರು. ಅದಕ್ಕೆ ನಾನು ಅಂದೆ ಈಗ ನೀವು ನನ್ನ ಹತ್ರ ಬಂದಿರೋದೇ ಅದಕ್ಕೆ ಅವರಿಗೆ ಬಾಡಿಗೆ ಮನೆ ಕೊಡಬೇಕು, ನಾನು ಹೇಳಿದರೆ ಕೊಡ್ತೀನಿ ಅಂತ ತಾನೇ ಬಂದಿದ್ದೀರಿ, ಈಗ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಬಾಡಿಗೆ ಮನೆ ಕೊಡಿ, ನಾಳೆ ಬಿಡ್ದಿದ್ರೆ ಅದು ಈಗ ಹೋಗಿದ್ದಾರೆ ನಿಮ್ಮ ಮನೆಯೊಳಗೆ ಇಲ್ಲ ತಾನೆ, ಬಿಡ್ದಿದ್ರೆ ಆವಾಗ ಬನ್ನಿ ಆವಾಗ ನೋಡೋಣ, ಈ ಮಾತು ಗ್ಯಾರಂಟಿನಾ ಅಂದರು ನನಗೆ. ಗ್ಯಾರಂಟಿ ಈ ನರಸಿಂಹಮೂರ್ತಿ ಮಾತು ಒಂದೇ,
ದುಡ್ಡಿಲ್ಲದೆ ಇರ್ಬೋದು, ದೊಡ್ಡ ಸಾಹುಕಾರ ಇಲ್ಲದೆ ಇರ್ಬೋದು, ಮಾತು ಮಾತ್ರ ಮಾತೆ ಅಂತಂದೆ. ಸರಿಯಪ್ಪ ಅಂದರು. ಆಮೇಲೆ ಓದಿ ಯಡಿಯೂರಪ್ಪನವರಿಗೆ ಅಲ್ಲಿ ಬಾಡಿಗೆ ಮನೆ ನಾನು ಹೇಳಿದ ಮೇಲೆ ಅವ್ರಿಗೆ ಕೊಟ್ಟರು. ಇದು ಬೇಕಾದ್ರೆ ಈಗ ಯಡಿಯೂರಪ್ಪನವ್ರು ಬಂದ ಕೂಡಲೇನೋ ಬೇಕಾದ್ರೆ ನೆನ್ಪುಂಟೋ ಮರ್ತಿದ್ದಾರೋ, ಈಗ ಮುಖ್ಯಮಂತ್ರಿ ಅಲ್ವ, ನಾನು ಬೇಕಾದ್ರೆ ಹೇಳಿ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ. ಆಮೇಲಿಂದ ಹೋದರು. ಆಮೇಲಿಂದ ಅವರು ತೀರ್ಕೊಂಡು ಹೋದರು, ಬಾಡಿಗೆ ಮನೆ ಕೊಟ್ಟವರು. ಅವ್ರ ಮಕ್ಕಳಿದ್ರು, ಇಬ್ಬರಿಗೆ ಒಂದೊಂದು ಮನೆ ಭಾಗ ಬಂದಿದೆ ಅಂತ ಎರಡು ಮನೆಯಲ್ಲಿ. ಆಮೇಲೆ ಇವನು ಆ ಮನೆ ಬಾಡಿಗೆ ಇವನು ಹೋಗಿ ಕೇಳಿದ್ನಿ ಯಡಿಯೂರಪ್ಪನ ಹತ್ರ, ನನಗೆ ಮನೆ ಬೇಕು ನೀವು ಬಿಟ್ಕೊಡಿ ಅಂತ. ಆಯ್ತಪ್ಪ ಬಿಟ್ಕೊಡೋಣ ಅಂತ ಹೇಳಿದ್ರಂತೆ. ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಅವ್ನು ಹೋಗಿ ಹೋಗಿ ಕೇಳ್ತಾ ಇದ್ದನಂತೆ, ಸ್ವಾಮಿ ನಮಗೆ ಈಗ ಮನೆ ಬೇಕು, ಈ ಮನೆ ನೀವು ಬಿಟ್ಕೊಡಿ, ಇದು ನನ್ನ ಪಾಲಿಗೆ ಬಂದಿದೆ ಅಂತ ಕೇಳಿದ್ನಂತೆ. ಹೋಗಿ ಅಣ್ಣ ತಮ್ಮ ಇಬ್ಬರಿದ್ರಂತ. ಆಮೇಲೆ ಹೋದ್ರಂತೆ. ಇವ್ರು ಹೋದ್ರೆ ಆಯಿತು ಆಯಿತು ಎರಡು ವರ್ಷ ಹಿಂಗೆ. ಆಮೇಲಿಂದ ಕೊನೆಗೆ ಆ ಬಳಿಕ ಒಂದು ಬುಕ್ ತೆಗೆದು ನೋಡಿದಾಗ ಯಡಿಯೂರಪ್ಪನವರು ಬಾಡಿಗೆ ಮನೆಯಲ್ಲಿ ಬಿಡುವುದಿಲ್ಲ ಎಂದು ತಕರಾರು ಮಾಡಿದಾಗ ನಮ್ಮ ಪಕ್ಕದ ಸುಧಾ ಕಾಫಿ ಬಾರ್ ಭಟ್ರ ಹತ್ರ ನೀನು ಹೋಗಿ ಕೇಳು ಅಂತ ಬರೆದಿಟ್ಟಿದ್ರಂತೆ ಬುಕ್ ನೋಡಬೇಕಂತ. ಅವನು ಬಂದ ನನ್ನ ಹತ್ರ. ಆ ಹುಡುಗ ಬಂದ ನನ್ನ ಹತ್ರ, ಬಂದುಬಿಟ್ಟು ಸ್ವಾಮಿ ನೀವು ಯಡಿಯೂರಪ್ಪನ ಹತ್ರ ನಮಗೆ ಬಾಡಿಗೆ ಮನೆ ಬಿಡಿಸ್ಕೊಡ್ಬೇಕಲ್ಲ. ಅಯ್ಯೋ ಬಾಡಿಗೆ ಕೊಟ್ಟವ್ರು ನೀವು ಬಿಡ್ರಿ ಅಂದರೆ ಬಿಡ್ತಾರ? ಇಲ್ಲ ಸ್ವಾಮಿ, ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ, ಅವ್ರು ಇನ್ನೂ ಬಿಟ್ಟಿಲ್ಲ. ಅದಕ್ಕೇನು ಮಾಡಬೇಕು? ನಮ್ಮ ತಂದೆ ಬರೆದಿಟ್ಟಿದ್ದಾರೆ ನಿಮ್ಮ ಹೆಸರು ಬುಕ್ನಲ್ಲಿ, ಅವರು ಬಾಡಿಗೆ ಮನೆ ಬಿಡಲಿಲ್ಲ ಅಂದಾಗ ಪಕ್ಕದ ಭಟ್ರ ಹತ್ರ ಹೋಗಿ ಹೇಳಿ ಅಂತ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ. ಸರಿ, ನೀವು ಎಷ್ಟು ಸಲ ಹೇಳಿದಿರಿ? ನಾನು ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ, ಎರಡು ವರ್ಷದ ಮಾತು ಬಿಟ್ಟಾಕಿ. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಮೂರು ಸಲ ಹೇಳಬೇಕು. ಮೂರು ಸಲ ಹೋದಾಗ ಅವರು ಬಿಡಲಿಲ್ಲ ಅಂದಾಗ ನಾಲ್ಕನೇ ಸಲಕ್ಕೆ ನನ್ನ ಹತ್ರ ನೀವು ಬರಬೇಕು ಅಂತಂದೆ. ಆಯಿತು, ಹೋದ್ರು ಒಂದ್ಸಲ ಹೋದ್ರು ಅಂತೆ, ಎರಡು ಸಲ ಆಯ್ತಂತೆ. ಆಮೇಲೆ ಮತ್ತೆ ಮೂರನೇ ಸಲನೂ ಆಯ್ತಂತೆ. ಆಮೇಲೆ ಮೂರು ಸಲ ಆದಮೇಲೆ ನಾನು ನರಸಿಂಹೂರ್ತಿ ಭಟ್ರೆ ಹೇಳಿದೆ, ಇನ್ನು ಮೂರು ಸಲ ನೀವು ಹೇಳಿದ್ರಿ, ಮೂರು ಸಲನೂ ಹೇಳಿ ಆಯ್ತು, ನಾನು ಇನ್ನೂ ಮನೆ ಬಿಟ್ಟಿಲ್ಲ. ಆಯಿತು, ನಾನು ಹೋಗಿ ವಿಚಾರಿಸ್ತೀನಿ ಅವ್ರಿಗೆ, ನನಗೆ ಟೈಮ್ ಕೊಡಿ ಸ್ವಲ್ಪ ಅಂತ. ಅದಕ್ಕೆ ಟೈಮು ನಿಮಗೆ ಎಷ್ಟು ಬೇಕು ಅಂತಂದರು. ಈಗ ಒಂದು ಮನೆ ಕೂಡಲೇ ಬಿಡಿ ಅಂದರೆ ಅವನಿಗೊಂದು ವ್ಯವಸ್ಥೆ ಆಗಬೇಕಲ್ಲ, ಒಂದು ವ್ಯವಸ್ಥೆ ಅವನು ಎಷ್ಟು ಟೈಮ್ ಕೇಳ್ತಾನೆ ಅಂತ ಆಗಲಿ, ಆಮೇಲೆ ನಿಮಗೆ ಹೇಳ್ತೀನಿ ಹೇಳ್ತೀನಿ ಹೋಗಿ. ಯಾವಾಗ ಹೋಗ್ತೀರಿ ಬಿಟ್ರೆ? ಇವತ್ತೇ ಹೋಗ್ತೀನಿ ಅಂತಂದೆ ನಾನು. ನಾವು ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಮುಂದೆ ಹೋಗ್ಬೇಕಿತ್ತು, ಅಲ್ಲಿ ಯಡಿಯೂರಪ್ಪ ಅವ್ರ ಮನೆ ಮುಂದೆ ಹೋಗ್ಬೇಕಿತ್ತು, ಬಾಡಿಗೆ ಮನೆ ಮುಂದೆ ಹೋದೆ. ಅವತ್ತು ನಾನು ಇವ್ರನ್ನ ಕರಿಬೇಕಂದಾಗ ಯಾರ್ಯಾರು ಡಾಕ್ಟ್ರು ವಕೀಲರು ಅವರು ಇವರು ಮೀಟಿಂಗ್ ನಂದಿದ್ದರು ಮನೆಯಲ್ಲಿ ಯಡಿಯೂರಪ್ಪ. ಆಮೇಲೆ ಹೋದ ಕೂಡಲೇ ಅವ್ರ ಹುಡುಗರು ಯಾರೋ ಬಂದರು, ಈ ರಾಘವನು ವಿಜಯನು ಬಂದು ಕೇಳಿದ್ರು ನಿಮ್ಮ ತಂದೆ ಕರಿ ಅಂತಂದೆ. ಗೊತ್ತು ಅವ್ರು ಹೋದರು, ಏ ಅವ್ರನ್ನೇ ಇಲ್ಲಿ ಕರಿ, ನರಸಿಂಹೂರ್ತಿನ ಒಳಗೆ ಕರಿ ಅಂತಂದರು ಯಡಿಯೂರಪ್ಪ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಇದು ಒಳಗೆ ಬಂದು ಮಾತಾಡೋಂಥ ವಿಚಾರ ಅಲ್ಲ, ಅವರಿಗೆ ಹೇಳಿ ಹೊರಗೆ ಬರಬೇಕು, ಅವರು ಬರೋದಿಲ್ಲ ಒಳಗೆ ಅಂತ ಹೇಳಿ ಅಂತ ಅಂತ ಹೋಗಿ ಹಂಗೆ ಹೇಳಿದ್ರಂತೆ. ಆಮೇಲೆ ಈ ಯಡಿಯೂರಪ್ಪನವರೇ ಬಂದರು, ಏನಪ್ಪ ನರಸಿಂಹೂರ್ತಿ ಏನು ಬನ್ನಿ ಅಂತ. ಸರ್, ಆವಾಗ ಬಾಡಿಗೆ ಮನೆ ನೀವು ಬಂದ್ರಲ್ಲ, ನೀವಾಗಿ ಹೋದ್ರ ಬಾಡಿಗೆ ಮನೆಗೆ, ನೀನು ಹೇಳಿದ್ಮೇಲೆ ಹೋದ್ಯಪ್ಪ, ಈಗ ನಿಮಗೆ ಬಿಡೋಕ್ಕೂ ನಾನೇ ಬಂದು ಹೇಳ್ಬೇಕಾ? ನಾನು ಇದೇ ಮಾತು ಕೇಳಿದೆ ಯಡಿಯೂರಪ್ಪ, ಯಾಕಪ್ಪ ಹಂಗೆ ಮಾತಾಡ್ತೀಯಾ? ನೀವು ಹಂಗೆ ಮಾಡಿದ್ದೀರಿ ಸರ್, ಏನು ಮಾಡಿದ್ದೀನಪ್ಪ ನಾನು? ನಾನು ಮನೆ ಬಿಡ್ತೀನಿ, ಮನೆ ಕಳಿಸ್ತಾ ಇದ್ದೀನಿ, ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ನಾನು ಅವ್ರಿಗೆ ಮನೆ ಬಿಟ್ಕೊಡ್ತೀನಿ, ನಾನು ಹಂಗೇನು ಹೇಳಿಲ್ಲಪ್ಪ ಅವ್ರಿಗೆ ಅಂತ ಯಡಿಯೂರಪ್ಪ. ಹಂಗಲ್ಲ, ನನ್ನ ಹತ್ರ ಬಂದು ಹೇಳಿದಾನೆ ಅವನು, ಸುಮಾರು ಎರಡು ವರ್ಷದಿಂದ ನಿಮ್ಗೆ ಹೇಳ್ತಾ ಇದ್ದಾನಂತೆ, ನೀವು ಮನೆ ಬಿಟ್ಟಿಲ್ಲಂತೆ. ಹೌದೋ ಅಲ್ವಾ? ವಿಚಾರಕ್ಕೆ ಬನ್ನಿ ನೀವು ಅಂತ. ಅಪ್ಪ ಈಗೆಲ್ಲ ಮನೆ ನಾನು ಬೇರೆ ಮನೆ ಕಟ್ಟಿಸ್ತಾ ಇದ್ದೀನಿ, ಅಲ್ಲಿ ಆಗ್ತಾಯಿದೆ, ಇನ್ನೊಂದು ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳು ಮೂರು ತಿಂಗಳು ವೈಫಾಸ್ ಬಿಫಾಸ್ನಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ತಿಂಗಳು ಹೇಳ್ಬಿಡಪ್ಪ ಅವ್ರಿಗೆ ಟೈಮು, ಅಷ್ಟರೊಳಗೆ ನಾನು ಬಿಟ್ಕೊಡ್ತೀನಿ ಅಂತ ನನಗೆ ಯಡಿಯೂರಪ್ಪನವರು ಹೇಳಿದರು. ಇಷ್ಟೇ ಸರ್ ಮಾತು, ಬೇರೆ ಏನೂ ಇಲ್ಲ ಅಂತಂದೆ ನಾನು. ಆಮೇಲಿಂದ ಬಂದೆ, ಮಾರನೇ ದಿವಸ ಬಂದ ಅವನು, ಅವನ ಹೆಸರು ಕೃಷ್ಣಮೂರ್ತಿ ಅಂತ ಅವಡು ಬಂದ. ಅವನು ಭಟ್ರೆ ಹೇಳಿದ್ದಾರೆ ಮನೆ ಎಲ್ಲ ಫಿನಿಷಿಂಗ್ ಆಗ್ತಾಯಿದೆ ಅಂತ ಅವ್ರದ್ದು, ಇನ್ನೊಂದು ತಿಂಗಳು ಎರಡು ತಿಂಗಳೊಳಗೆ ಬಣ್ಣ ಗಿಣ್ಣ ಎಲ್ಲ ಹೊಡಿಸಿ ಆದ ಕೂಡಲೇ ಈಗೇನು ಎರಡು ತಿಂಗಳು ಮಾಡಿ ಅದಕ್ಕಿಂತ ಒಂದು ವಾರ ಎರಡು ವಾರ ಮುಂಚೆನೇ ಬಿಟ್ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ, ನೀನು ಅವ್ರ ಹತ್ರ ಏನು ಹೋಗಿ ಮಾತಾಡಬೇಡ, ಇನ್ನು ಸುಮ್ಮನೆ ಇದ್ಬಿಡು ಅಂತ ನಾನು